ಭಾವುಕರು ಏನು ಆಗಲಿಲ್ಲ, ಮಲಗಾಣ ಅವ್ರ ನನ್ನ ನಾನು ನನ್ನ ಕೊನೆ ಚುನಾವಣೆಗೂ ಮಲಗಾಣ ಸಾಹೇಬರು ಬದುಕಬೇಕಾಗಿತ್ತು ಅಂತ ಅಷ್ಟ. ಮಲಗಾಣ ಅವ್ರು ನನ್ನ ಕರ್ಕೊಂಡು ಬಂದಿದ್ದರು ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಒಬ್ಬರೇ ಅದಾರ, ಬೇರೆ ಯಾರಿಲ್ಲ. ಅವತ್ತು ವಿಜಾಪುರ ಬಂದಾಗ ಅವ್ರ ಜೊತೆಯಲ್ಲಿ ಇವರಿದ್ದರು, ಮೂಲಿಮಿನಿ ಮಾಸ್ತರ್ ಇದ್ದರು, ತುಂಗಾಬಾಯಿ ನಾಡಗೌಡ ಇದ್ದರು, ಇವ್ರು ಬಂದಿದ್ದರು. ಅವತ್ತು ಅವರು ಬಂದಾಗ ಸಹಜ ಹಂಗೆ ಮಾತಾಡ್ಕೊತ ಕೂತಾಗ ಊಟದ ಮಾಡಿದ್ರು ಮನ್ಯಾಗ ಮಾತಾಡಿ ನೀ ಬರಬೇಕಪ್ಪ ಅಂತ ಹೇಳಿದರು. ತಳೆವಡವರು ಅವ್ರು ನನ್ನ ಪರಿಚಯ ಇದ್ದಿದ್ದಲ್ಲ, ಮಲಗಾಣವ್ರು ಅಷ್ಟೇ ಪರಿಚಯ ಇದ್ದರು, ಮೂಲಿಮಿನಿ ಸರ್ ಪರಿಚಯ ಇದ್ದರು, ಇವ್ರ ಪರಿಚಯ ಇತ್ತು. ಮುಗಿದ ಮೇಲೆ ಹಾಗೆ ಮಾತಾಡ್ಕೊತ ಪಾರ್ಟಿ ಆಫೀಸ್ ಒಂದು ಸ್ವಲ್ಪ ಕೆಲಸ ನಿಂತದ ಓಪ್ ಅಂತ ಏನು ನಿಂತದ್ರಿ ಸರ್ ಅಂತ ಕೇಳಿದೆ. ಪರಿಚಯ ಮಾಡಬೇಕಾಗ್ಯದ ಅಂದರು. ಊಟ ಆದಮೇಲೆ ಹಾಗೆ ಮಾತಾಡ್ಕೊತ ಕೂತಾಗುತ್ತೆ. ಆಯ್ತು ಹೇಳ್ರಿ ಮಾಡಿಸು ಅಂತೇಳಿ ಇದ್ರು. ಪರಿಚಯ ವ್ಯವಸ್ಥೆ ಮಾಡಿ ಕಳಿಸಿದ್ದೆ. ಅವತ್ತು ನನಗೆ ನೀನ ನಿಂತರ ಬರ್ಬರ್ ಯಾಕಂದ್ರಪ್ಪ ಅಂತ ಹೇಳಿದರು. ಇವರು ಗಾಬರಿ ಆಗಿದ್ದರು, ಯಾರೋ ಕರ್ಕೊಂಬರ್ಲಕ್ಕಂತಾರೆ. ಅದಕ್ಕೆ ಹೆಗಡೆಯವ್ರ ಜೋಡಿ ಮಾತಾಡ್ತೇನೆ ಅಂತೇಳಿ ಹೆಗಡೆಯವ್ರ ಜೋಡಿ ಮಾತಾಡಿದ್ದರು. ಆಮೇಲೆ ಹೆಗಡೆಯವರು ನನಗೆ ಕರೆಸ್ಕೊಂಡು ಮಾತಾಡಿದ್ರು. ಜಿಗ್ಜಿನ್ಗೆ ಅವರು ಎನ್ ಎಸ್ ಕೇಡ್ ಇಲ್ಲ ಇವತ್ತು, ಎನ್ ಎಸ್ ಕೇಡ್ ಅವ್ರ ಎನ್ ಎಸ್ ಕೇಡ್ನು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲ. ಅದಕ್ಕೆ ಮೊದಲನೇ ಚುನಾವಣೆಯಿಂದ ಕೊನೆ ಚುನಾವಣೆವರೆಗೂ ಇರಬೇಕಾಗಿತ್ತು ಅಂತ ಆಸೆ. ಇಲ್ಲ ನಾ ಮುಂದೆ ಬರೋಂಗಿಲ್ಲ, ಪ್ರಶ್ನೆನೇ ಇಲ್ಲ. ಇನ್ನು 5 ವರ್ಷ ಕೈಕಾಲ ಶಕ್ತಿ ಇರೋ ತನಕ ಕೆಲಸ ಮಾಡಿ ಇನ್ನೇನು ಮಾಡ್ಬೇಕಂತ ನನ್ನ ಮನಸ್ಸಲ್ಲಿ ಉಳ್ದಾವ ಅವನು ಮಾಡಿ ರಿಟೈರ್ ಆಗ್ತೀನಿ. ಮುಂದಿನ ಅವ್ರಿಗೆ ಇಷ್ಟೇ ನನ್ನ ಸಂದೇಶ ಇರ್ತದೆ, ಮುಂದಿನ 50 ವರ್ಷ ನಾ ಮಾಡಿದ್ದನ್ನು ಉಳಿಸ್ಕೊಂಡು ಹೋಗ್ರಿ, ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ ಅಂತ ಅಷ್ಟೇ ಸಂದೇಶ. ಇಲ್ಲೇ ಇರ್ತೀನಿ ಈ ಚುನಾವಣೆ ಮುದೋಳದಾಗ ಇರ್ತೀನಿ, ಕೊನೆ ಉಸಿರು ಇಲ್ಲೇ ಇರ್ತದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.